ಈ ಜಗತ್ತಿನಲ್ಲಿ ಮಹಾಮಹಾ ಯುದ್ಧಗಳೆಲ್ಲ ಜರುಗಿರುವಂಥದ್ದು ಅಥಾರಿಟಿಗಾಗಿ, ಅಧಿಕಾರಕ್ಕಾಗಿ. ಇವತ್ತಿನ ಕಲಿಕೆಯಲ್ಲಿ ಈ ಅಥಾರಿಟಿಯ ಎರಡೂ ಮುಖಗಳ ಕಲಿಕೆ ಬಹಳ ಮುಖ್ಯ ಅಂಥೇಳಿ ಪರಿಗಣಿಸಲ್ಪಡುತ್ತೆ. ಅಧಿಕಾರ ಅಂತ ಹೇಳುವಾಗ ಅಲ್ಲಿ ಬರುವಂಥದ್ದು ಆ ಲಾಲಸೆ, ಆ ಒಂದು ಕ್ರೌರ್ಯ, ಈ ಎಲ್ಲ ಒಂದು ಮುಖವಾದರೆ ಇನ್ನೊಂದು ಮುಖ ಇದು ಯಾವ ರೀತಿ ಸುವ್ಯವಸ್ಥೆಗೆ ಕಾರಣ ಆಗುತ್ತೆ, ಅರಾಜಕತೆ ಆಗದೇ ಇರೋ ರೀತಿ ಒಂದು ರಾಷ್ಟ್ರವನ್ನು ಯಾವ ರೀತಿ ಕಾಪಾಡುತ್ತೆ ಅನ್ನುವಂಥದ್ದು. ಆದರೆ ನಾನಿವತ್ತು ಹೇಳಕ್ಕೆ ಹೊರಟಿರುವಂಥದ್ದು ಭಾರತದ ಒಂದು ವಿಶಿಷ್ಟ ರೀತಿಯ ಒಂದು ದೃಷ್ಟಿಕೋನ ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ. ಇದು ಬಹುತೇಕ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲೂ ಕೂಡ ಕಲಿಸಲ್ಪಡ್ತಾ ಇಲ್ಲ. ಅಥಾರಿಟಿ ಅಂತ ಹೇಳಿದ ಕೂಡಲೇ ಹಿಟ್ಲರ್ ಆಗಿರ್ಬೋದು, ಮುಸಲೋನಿ ಆಗಿರ್ಬೋದು, ಈ ರೀತಿಯ ವ್ಯಕ್ತಿತ್ವಗಳನ್ನು ಪರಿಚಯಿಸ್ತಾ, ನೋಡಿ ಈ ರೀತಿ ಆಗುವುದು ಬೇಡ, ಮತ್ತೊಮ್ಮೆ ಇತಿಹಾಸ ನಮಗೆ ಗುರು, ಇತಿಹಾಸದಿಂದ ನಾವು ಕಲಿಬೇಕು, ಈ ರೀತಿಯ ಅಧಿಕಾರದ ಲಾಲಸೆ ಒಳ್ಳೆಯದಲ್ಲ, ಈ ರೀತಿ ಯಾವುದಾದರೂ ರಾಜಕಾರಣಿ ಮಾಡ್ತಾ ಇದ್ದರೆ ಮೊದಲೇ ಅವನಿಗೆ ಎಚ್ಚರಿಸಬೇಕು, ಅವನ ಬೆಳವಣಿಗೆಯನ್ನು ನಾವು ಎಂಟರ್ಟೈನ್ ಮಾಡಬಾರ್ದು, ಪೋಷಿಸಬಾರ್ದು ಅಂತ ಹೇಳುವಂತಹ ಪ್ರಾಜ್ಞರನ್ನು ನಾವು ಇವತ್ತು ಕಾಣ್ತೇವೆ. ಆದರೆ ಭಾರತದ ಅಥಾರಿಟಿ ಬೇರೆಯದ್ದೇ ರೀತಿಯದ್ದು. ಇಲ್ಲಿಯ ಅಥಾರಿಟಿಗೆ ಬೇರೆಯವರ ಹಂಗಿಲ್ಲ, ಇಲ್ಲಿ ಅವರ ಮೇಲೆ ಅವರು ಅವಲಂಬಿತರಾಗಿ ಅವರಿಗೆ ಕಂಡುಕೊಂಡಂತಹ ಚರಮಸತ್ಯಗಳು ಅಂತ ಏನಿರ್ತಾವೋ ಅದರ ಅಡಿಯಲ್ಲಿ ಅಥಾರಿಟಿಯನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ವಿವೇಕಾನಂದರ ಒಂದು ಕಥೆಯನ್ನು ಹೇಳಬೇಕು. ವಿವೇಕಾನಂದರು ಒಮ್ಮೆ ಸಮುದ್ರ ತಟದಲ್ಲಿ ಸವರ್ಣೀಯರು ಅಂದರೆ ಮೇಲ್ವರ್ಗದವರನ್ನು ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಆ ಹೊತ್ತಿಗೆ ಅದು ಆಧುನಿಕ ಭಾರತ ತೆರೆದುಕೊಳ್ತಾ ಇದ್ದಂತಹ ಕಾಲ. ವಿವೇಕಾನಂದರು ನೋಡಿ, ನೀವು ಶತಮಾನಗಳ ಕಾಲ ದಲಿತರನ್ನು ದೀನರನ್ನು ತುಳಿದಿದ್ದೀರಾ, ಅವರನ್ನು ದುರ್ಬಲರನ್ನಾಗಿಸಿದ್ದೀರಾ ನಿಮ್ಮ ಜಾತಿ ವ್ಯವಸ್ಥೆಯ ಒಂದು ನೆರಳಲ್ಲಿ. ಇವಾಗ ಕಾಲ ಬದಲಾಗಿದೆ, ನಿಮಗೆಲ್ಲರಿಗೂ ವಿವೇಕ ಮೂಡ್ತಾ ಇದೆ, ನಿಮ್ಮ ಹಿರಿಯರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೆಂಬುವಂತೆ ನೀವು ಈಗ ದರಿದ್ರ ದೇವೋಭವ ಅಂತ ಹೇಳುವಂಥದ್ದನ್ನು ಸ್ವೀಕರಿಸಬೇಕು. ನೀವು ಸೇವೆಗೆ ಈಗ ಅವರ ಸೇವೆಗೆ ಇಳಿದಿಲ್ಲ ಅಂತ ಹೇಳಿದರೆ, ಇದು ಸಮುದ್ರ ತಟದಲ್ಲಿ ನಡೀತಾ ಇದ್ದಂಥ ಒಂದು ಭಾಷಣ ಆಗಿತ್ತು. ನೀವು ಆ ಒಂದು ಸೇವೆಗೆ ಇಳಿಯುವುದಿಲ್ಲ ಅಂತಾದರೆ ಪಕ್ಕದಲ್ಲೇ ಸಮುದ್ರ ಉಂಟು, ಹಾರಿ ಅಂತ. ಈ ರೀತಿಯ ಅಥಾರಿಟಿ ಉಂಟಲ್ಲ, ಈ ಒಂದು ಅಧಿಕಾರಯುತವಾದಂಥ ವಾಣಿ, ಇದು ವಿವೇಕಾನಂದರಂತಹ ಹಲವಾರು ಯುವ ಸನ್ಯಾಸಿಗಳ ಬಾಯಲ್ಲಿ ಅಷ್ಟೇ ಅಲ್ಲದೆ 12ನೇ ಶತಮಾನದ ವಚನಕಾರರ ಬಾಯಲ್ಲೂ ಕೇಳ್ಬೋದು. ಅಂಬಿಗರ ಚೌಡಯ್ಯ ತಮ್ಮ ಹಲವಾರು ವಚನಗಳನ್ನು ಅಂತ್ಯ ಮಾಡೋದು ಈ ರೀತಿ, ಪಡಿಹಾರಿ ಉತ್ತಣ್ಣಗಳ ಪಾದುಕೆಯಲ್ಲಿ ಟಕಟಕನೆ ಹೊಡೆಯಂದ ಅಂಬಿಗರ ಚೌಡಯ್ಯ ಅಂತ ಹೇಳುವಂಥ ಆ ಒಂದು ಖಾರತನ ಇದೆಯಲ್ಲ, ಆ ಒಂದು ರಗಡ್ನೆಸ್ಸು, ಈ ಒಂದು ಅಥಾರಿಟಿ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಹಿಟ್ಲರ್ಸ್ ಮುಸ್ಲೋನಿಸ್ ಅಥಾರಿಟಿ. ಅಂದರೆ ನಾವು ಇದನ್ನು ಗಮನಿಸಬೇಕು, ಇದರಲ್ಲಿರುವಂಥ ಮೂಲಭೂತ ವ್ಯತ್ಯಾಸವನ್ನು ಗಮನಿಸಬೇಕು. ಇಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲ ವಿವೇಕಾನಂದರಿಗಾಗಲಿ ಅಥವಾ ಅಂಬಿಗರ ಚೌಡಯ್ಯನವರಿಗಾಗಲಿ. ಈ ರೀತಿಯ ಒಂದು ಅಥಾರಿಟಿಯ ಪರಿಕಲ್ಪನೆ ಇವತ್ತು ಸಾಹಿತಿಗಳಲ್ಲಿ ಬೇಕಾಗಿದೆ. ಇವತ್ತು ಏನು ಸಮಾಜ ಕಾರಣ ಮಾಡಲಿಕ್ಕೆ ಹೊರಟಿದ್ದೇವೆ, ರಾಜಕೀಯದಿಂದ ನಾವು ದೂರ ಇದ್ದೇವೆ ಅಂತ ಏನು ಹೇಳ್ಕೊಳ್ತಾರೋ ಅವ್ರಿಗೆ ಬೇಕಾಗಿದೆ. ಅಂದರೆ ಈ ಚಾರಿತ್ರ್ಯ ಶುದ್ಧಿ, ಆಮೇಲೆ ಆ ಒಂದು ಶ್ರದ್ಧೆ, ಈ ಎಲ್ಲ ಮೌಲ್ಯಗಳ ನೆರಳಿನಲ್ಲಿ ಒಂದು ಸಿಗುವಂತಹ ಅಥಾರಿಟಿ ಏನಿದೆ ಅದನ್ನು ಇವತ್ತಿನ ವಿದ್ಯಾರ್ಥಿಗಳು ಕಲಿತು ಅದನ್ನು ಗಳಿಸುವುದು ನಮ್ಮ ಗುರಿ ಆಗಬೇಕು ಅಂತ ಹೇಳುವಂಥದ್ದನ್ನು ಮನಗಾಣಬೇಕು. ಅದಕ್ಕೆ ಬೇಕಾಗಿ ನಮ್ಮ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕಾಗಿದೆ. ಈ ರೀತಿಯ ಅಥಾರಿಟಿಯ ಪರಿಕಲ್ಪನೆಯನ್ನು ನಾವು ಬೋಧಿಸಬೇಕಾಗಿದೆ ಅನ್ನುವಂಥದ್ದು ಇವತ್ತಿನ ತುರ್ತು.